Anand and Abhishek were found by Sathi when they were loitering unaccompanied in the Yashwantpur railway station in Bangalore. When asked, ನಮ್ಮ ಫ್ರೆಂಡ್ ಸಹ ಟ್ರೈನ್ ಹಸಕ್ಕೆ ಅಂತ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದಿದ್ದೆ. ರೈಲ್ವೆ ಸ್ಟೇಷನಿಗೆ ಬಂದಾಗ ಒಳಗಡೆ ಬರ್ಬೇಕಾದ್ರೆ ಸರ್ರು ಹಿಡ್ಕೊಂಡ್ರು. ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ನಮ್ಮ ಫ್ರೆಂಡ್ ಸಹ ಟ್ರೈನ್ ಹಸಕ್ಕೆ ಅಂತ ಅಂದೆ. ಮತ್ತೆ ಎಂಟ್ರೆನ್ಸ್ ಟಿಕೆಟ್ ತಾಂದ್ರ ಅಂದ್ರು. ಇಲ್ಲ ಸರ್, ತಾಂದಿಲ್ಲ. ಎಷ್ಟು 5 ರೂಪಾಯಿ ಕೊಡ್ತಾ ಆಗಬೇಕು ಅದು ಗೊತ್ತಿರಲಿಲ್ಲ. ಸಾಥಿ ಬಿಲೀವ್ ದೆಮ್ ಅಂಡ್ ಫಾರ್ ಸೇಫ್ಟಿ ಕಾಲ್ ದೇರ್ ಪೇರೆಂಟ್ಸ್. ದೇರ್ ಫಾದರ್ ಕೇಮ್ ಟು ಟೇಕ್ ದೆಮ್ ಬ್ಯಾಕ್. ದೇರ್ ಫಾದರ್ಸ್ ವರ್ಷನ್ ಹೌಎವರ್ ವಾಸ್ ಶಾಕಿಂಗ್. He said that they don't go to school or college properly. They roam around, etc. With request from their parents, Sathi enrolled the kids in the 30 days orientation camp. Attempts are made to change their hard behavior, addiction to streets, and to increase the attachment to the family and face life positively. It worked. ನಾ ಚೆನ್ನಾಗಿ ಮಾತು ಕೇಳ್ತಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದಮೇಲೆ ನನಗೆ ನಮ್ಮ ಅಪ್ಪ ಅಮ್ಮ ಮಾತು ಕೇಳಬೇಕು, ಮನಸ್ಸು ನೋಯಿಸ್ಬಾರ್ದು. ನಾನು ಚೆನ್ನಾಗಿ ಓದಿ ನಮ್ಮ ತಂದೆ ತಾಯಿ ಹೆಸರು ತರಬೇಕು, ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನನ್ನ ಆಸೆ. The boys' parents are also happy to take their transformed kids. ನೀ ಏನು ಮಾಡ್ಬೇಕು ಅಂದ್ಬಿಡಿದೆಪ್ಪ? ಚೆನ್ನಾಗಿ ಓದಿ ಪೊಲೀಸ್ ಆಗ್ಬಿಟ್ಟು ಸಣ್ಣವ್ರು ಟೀಚರ್ ಆಗ್ಬೇಕು ಅನ್ನೋ ನನ್ನ ಆಸೆ. A follow-up after 3 months revealed that now Abhishek has passed first PUC in second class. They are helping their mother in household work.